ನಮಸ್ಕಾರ. ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಭವಾನಿ ವಾಹಿನಿಯ ವೀಕ್ಷಕರಿಗೆ ಮಹಾಲಯ ಅಮಾವಾಸ್ಯ ಹಬ್ಬದ ಶುಭಾಶಯಗಳು. ಸಾಹಸ ಸಿಂಹ ಅಭಿನಯ ಚಿತ್ರ ಡಾಕ್ಟರ್ ವಿಷ್ಣುವರ್ಧನ್ 68ನೇ ಹುಟ್ಟುಹಬ್ಬವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹೊನ್ನಗಂಗೆಯ ಪಾಳ್ಯದ ವಿಷ್ಣು ಸೇನಾ ಸಮಿತಿಯಿಂದ ವಿಷ್ಣುವರ್ಧನ್ ಪುತ್ಥಳಿಗೆ ವಿಶೇಷ ಪೂಜೆ ಸೇರಿಸಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಆಚರಿಸಿದ್ರು. ಇತ್ತ ಹುಟ್ಟುಹಬ್ಬದ ಅಂಗವಾಗಿ ನಾಡ ಕುಸ್ತಿ ಪಂದ್ಯಾವಳಿಯನ್ನ ನಡೆಸಿದರು. ತಾಲೂಕಿನ ತ್ಯಾಮಗೊಂಡುವಿನ ದೇವರಾಜ್ ವೃತ್ತದಲ್ಲೂ ಸಹ ವಿಷ್ಣು ಅಭಿಮಾನಿಗಳು ವಿಷ್ಣುವರ್ಧನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿದರು. ಸಿಂಹ ವಿಷ್ಣುವರ್ಧನ್ ರವರ 68ನೇ ಹುಟ್ಟುಹಬ್ಬವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಹೊನ್ನಗಂಗಯ್ಯನ ಪಾಳ್ಯ ಹಾಗೂ ತಾಲೂಕಿನ ವಿವಿಧ ಹೋಬಳಿಗಳಾದ ತ್ಯಾಮಗೊಂಡ್ಲು, ದಾಬಸ್ಪೇಟೆ, ಸೋಲೂರು ಹಾಗೂ ಕಂಬಾಳು ಹಾಗೂ ಕಸಬಾಗಳಲ್ಲಿ ವಿಷ್ಣು ಸೇನಾ ಸಮಿತಿ ವತಿಯಿಂದ ಆಚರಿಸಲಾಯಿತು. ಇನ್ನು ತಾಲೂಕಿನ ಹೊನ್ನಗಂಗಯ್ಯನ ಪಾಳ್ಯ ಗ್ರಾಮದಲ್ಲಿ ನಿರ್ಮಿಸಿರುವ ವಿಷ್ಣುವರ್ಧನ್ ಅವರ ಪುತ್ಥಳಿಗೆ ವಿಶೇಷವಾಗಿ ಪೂಜೆ ನೆರವೇರಿಸಿ ಕೇಕ್ ಕತ್ತರಿಸುವ ಮೂಲಕ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ವಿಷ್ಣುವರ್ಧನ್ ಅಭಿಮಾನಿಗಳು ಆಚರಿಸಿದರು. ಇನ್ನು ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರ 68ನೇ ಹುಟ್ಟುಹಬ್ಬದ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿಯನ್ನು ನೆಲಮಂಗಲದಲ್ಲಿ ಆಯೋಜಿಸಲಾಗಿತ್ತು. ಕುಸ್ತಿ ಸ್ಪರ್ಧೆಯಲ್ಲಿ ನೆಲಮಂಗಲ, ರಾಮನಗರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಒಟ್ಟು 50 ಕುಸ್ತಿಪಟುಗಳು ಪಾಲ್ಗೊಂಡಿದ್ದರು. ಕುಸ್ತಿ ಸ್ಪರ್ಧೆಗಾಗಿ ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವ ಅಂಜನಮೂರ್ತಿ, ನೆಲಮಂಗಲ ಮಾಜಿ ಶಾಸಕ ಎಂವಿ ನಾಗರಾಜು ಸೇರಿದಂತೆ ಹಲವಾರು ಗಣ್ಯರು ಪಂದ್ಯಾವಳಿಗೆ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ಇನ್ನು ಕಣಕ್ಕಿಳಿದ ಕುಸ್ತಿಪಟುಗಳು ಗೆಲ್ಲುವುದಕ್ಕಾಗಿ ಪರಸ್ಪರ ಸೆಣಸಾಟ ನಡೆಸುತ್ತಿದ್ರು. ಪಂದ್ಯ ವೀಕ್ಷಣೆಗೆ ನೆರೆದಿದ್ದ ನೂರಾರು ಜನರು ಶಿಳ್ಳೆ ಹಾಕಿ ಚಪ್ಪಾಳೆ ತಟ್ಟಿ ಕುಸ್ತಿಪಟುಗಳನ್ನು ಉರುದಂಬಿಸುತ್ತಿದ್ದರು. ಈ ಎಲ್ಲ ಕುಸ್ತಿ ಪಂದ್ಯಾವಳಿಯ ಒಂದು ನೋಟ ಇಲ್ಲಿದೆ.
ಇನ್ನು ಕುಸ್ತಿ ಪಂದ್ಯದಲ್ಲಿ ಸೆಣಸಾಟ ನಡೆಸಿ ವಿಜೇತರಾದ ಕುಸ್ತಿಪಟುಗಳಿಗೆ ನಗದು ಬಹುಮಾನ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು. ಇದೇ ವೇಳೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಇ ಕೃಷ್ಣಪ್ಪ ಮಾತನಾಡಿ ಕುಸ್ತಿ ಪಟುಗಳಿಗೆ ಶುಭವನ್ನ ಹಾರೈಸಿದರು. ಕುಸ್ತಿ ಪಂದ್ಯಾವಳಿಯ ಬಗ್ಗೆ ಹಲವಾರು ಮಾತುಗಳನ್ನ ಆಡಿದರು. ಇವತ್ತು ನೋಡಬಹುದು ನೀವು ಹೆಚ್ಚಿನ ಓದ್ ಕೊಡ್ತಾ ಇರೋದು ಮೈಸೂರು ದಸರಾದಲ್ಲಿ ಕ್ರೀಡಾಪಟುಗಳಾದ ಕುಸ್ತಿಗೆ ತುಂಬಾ ಬೆಲೆಯನ್ನ ಕೊಡ್ತಾರೆ. ಈ ಕೊಡೋದ್ರಿಂದ ಖರ್ಚು ಕಡಿಮೆ ಆಗಿ ಆರೋಗ್ಯ ಸುಧಾರಿಸಬಹುದು ಮತ್ತು ನಾವೆಲ್ಲರೂ ಒಟ್ಟಾಗಿ ಈ ಕುಸ್ತಿಯನ್ನ ಸ್ನೇಹಿತರು ಏನೇ ಕ್ರೀಡಾಪಟು ಸೋತವರು ನಮ್ಮವರೇ ಗೆದ್ದವರು ನಮ್ಮವರೇ ಸೋಲು ಗೆಲುವು ನಮ್ಮ ಪ್ರಶ್ನೆ ಮುಖ್ಯ ಅಲ್ಲ. ಇನ್ನು ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ಕುಮಾರ್ ಸಹ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ದು ಇಲ್ಲಿದೆ. ಸುದಿನ ಅಂತಲೇ ಹೇಳ್ಬೋದು, ಯಾಕೆಂದರೆ ಸಾಹಸಸಿಂಹ ವಿಷ್ಣುವರ್ಧನ್ ಅವರ 68ನೇ ಜಯಂತ್ಯೋತ್ಸವ ಪ್ರಯುಕ್ತ ಒಂದು ನಾಡಮಟ್ಟಿ ಕುಸ್ತಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದು. ಇಲ್ಲಿ ಮಹಿಳೆ ಕುಸ್ತಿಪಟುಗಳು ಅಂದರೆ ಕರ್ನಾಟಕ ಹೆಸರಾಂತ ಕುಸ್ತಿಪಟುಗಳು ಹಾಗೂ ನ್ಯಾಷನಲಲ್ಲಿ ಆಡಿರೋಂಥವ್ರು ಮತ್ತು ಮೈಸೂರು ದಸರಾದಲ್ಲಿ ಆಡಿರೋಂಥ ಕುಸ್ತಿಪಟುಗಳು ಒಳ್ಳೊಳ್ಳೆ ಕುಸ್ತಿಪಟುಗಳು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಪ್ರೋತ್ಸಾಹ ಒಳ್ಳೆ ಕಳೆ ಗುಂದಂಗೆ ಮಾಡಿದ್ದಾರೆ. ಒಂದು 25 ಜೋಡಿ ಕುಸ್ತಿಗಳು ಎಲ್ಲ ಭಾಗವಹಿಸಿದ್ದಾರೆ. ಒಳ್ಳೆ ವೇದಿಕೆ ಇದೆ. ವಿಡಿಯೋ ಜರ್ನಲಿಸ್ಟ್ ಹುಲಿಕುಂಟೆ ಲೋಕೇಶ್ ಜೊತೆ ವಿನಾಯಕ್ ಗುರವ್, ಭವಾನಿ ಟಿವಿ, ನೆಲಮಂಗಲ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮ ಶತಮಾನೋತ್ಸವ ಹಾಗೂ ಭಾರತದ ದಿಟ್ಟ ಪ್ರಧಾನಮಂತ್ರಿ ನರೇಂದ್ರ ದಾಮೋದರ್ ಮೋದಿರವರ 67ನೇ ಹುಟ್ಟುಹಬ್ಬದ ಅಂಗವಾಗಿ ನೆಲಮಂಗಲದ ವಿಧಾನಸಭಾ ಕ್ಷೇತ್ರದ ಮಾಗಡಿ ತಾಲೂಕಿನ ಗುಡಮರನ ಹಳ್ಳಿಯ ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲಾ ಆವರಣದಲ್ಲಿ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜಿಸಲಾಗಿತ್ತು. ಶಿಬಿರಕ್ಕೆ ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರು ಗ್ರಾಮಾಂತರ ಎಸ್ಸಿ ಮೋರ್ಚಾ ಹಾಗೂ ಆದರ್ಶ ಗ್ರಾಮ ಪಂಚಾಯಿತಿ ಸಮಿತಿಯಿಂದ ಶಿಬಿರಕ್ಕೆ ಸಂಯುಕ್ತಾಕ್ಷಯ ಹೊಂದಿದ್ದು ತಪಾಸಣಾ ಶಿಬಿರವನ್ನು ಜಿಲ್ಲಾ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಉಂಬಯ್ಯ ಹಾಗೂ ಗಣ್ಯರು ದೀಪ ಬೆಳಗುವುದರೊಂದಿಗೆ ಚಾಲನೆ ನೀಡಿದರು. ಇದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಗುಡೇಮಾರನಹಳ್ಳಿಯ ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಆವರಣದಲ್ಲಿ ಪಂಡಿತ್ ದೀನ್ ದಯಾಳ್ರ ಜನ್ಮ ಶತಮಾನೋತ್ಸವ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ 67ನೇ ಜನ್ಮದಿನದ ಅಂಗವಾಗಿ ಗ್ರಾಮ ಪಂಚಾಯಿತಿಯ ಆದರ್ಶ ಗ್ರಾಮ ಸಮಿತಿ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಹೊಂಬಯ್ಯ ಹಾಗೂ ಹಲವಾರು ಗಣ್ಯರು ಸೇರಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆಯನ್ನು ದೀಪ ಬೆಳಗುವುದರೊಂದಿಗೆ ನೀಡಿದರು. ಇದೇ ವೇಳೆಯಲ್ಲಿ ಜಿಲ್ಲಾಧ್ಯಕ್ಷ ಹೊಂಬಯ್ಯ ಮಾತನಾಡಿ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ದಾಮೋದರ್ ಮೋದಿರ ಅಭಿವೃದ್ಧಿ ಕಾರ್ಯಗಳು ಗ್ರಾಮಾಂತರ ಪ್ರದೇಶದ ಸರ್ವಾಂಗೀಣ ಅಭ್ಯುದಯಕ್ಕೆ ಕಾರಣವಾಗಿದೆ ಎಂದರು. ನಮ್ಮ ದೇಶದ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇದನ್ನು ನಮ್ಮ ಸೋಲೂರು ಶಕ್ತಿ ಕೇಂದ್ರದಲ್ಲಿ ಗುಡೇಮಾರನಹಳ್ಳಿ ಅಂತ ಆದರ್ಶ ಗ್ರಾಮ ಪಂಚಾಯಿತಿಯಾಗಿ ನಮ್ಮ BJPಯಿಂದ ಆಯ್ಕೆ ಮಾಡಿದ್ದೀವಿ ಹಾಗೂ ನಮ್ಮ ದೀನ್ ದಯಾಳ್ ಉಪಾಧ್ಯಾಯರ 100 ವರ್ಷ ಆಚರಣೆ ಅಂಗವಾಗೂ ಸಹ ನಾವು ಇದನ್ನು ಎರಡೂ ಸೇರಿಸಿ ನಾವು ಇಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ. ಈ ತಪಾಸಣೆ ಆದ ನಂತರ ಅವರಿಗೆ ಅನಾನುಕೂಲ ಅನುಕೂಲ ಏನು ಅಂತ ಹೇಳಿ ನಾವು ನೆಲಮಂಗದಲ್ಲಿ 2nd October ಒಂದು ಮೇಘ ಇಟ್ಕೊಂಡಿದ್ದೀವಿ. ಆ ಮೇಘದಲ್ಲಿ ಒಂದು ತಪಾಸಣೆಯನ್ನು ಇಟ್ಕೊಂಡಿದ್ದೀವಿ. ಆ ಮೇಘ ತಪಾಸಣೆಯಲ್ಲಿ ಇಲ್ಲಿಗೆ ಏನು ಯಾರ್ಯಾರಿಗೆ ಹೆಚ್ಚಿನ ತೊಂದರೆ ಇದೆ ಅದನ್ನು ಫ್ರೀಯಾಗಿ ನಾವೆಲ್ಲ ಮಾಡೋದಕ್ಕೆ ಅದನ್ನು ನಾವು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಮಾತವನ್ನ ಮುಂದುವರಿಸಿದ ಹೊಂಬಯ್ಯ, ಮಾನವನ ಜೀವನದಲ್ಲಿ ಆರೋಗ್ಯ ಅತಿ ಮುಖ್ಯ. ಎಲ್ಲ ಭಾಗ್ಯಗಳಿಗಿಂತ ಜೀವನದಲ್ಲಿ ದೈಹಿಕವಾಗಿ ಸದೃಢರಾಗಲು ಯಾವುದೇ ತೊಂದರೆಗಳಿಲ್ಲದೆ ಅನಾರೋಗ್ಯಕ್ಕೆ ತುತ್ತಾಗಬಾರದು. ಆಗ ನಿಜವಾದ ಜೀವನ ನಡೆಸಲು ಸಾಧ್ಯ. ಅನಾರೋಗ್ಯಕ್ಕೆ ತುತ್ತಾಗುವ ಮುಂಚಿತವಾಗಿ ಮುಂಜಾಗ್ರತೆ ವಹಿಸಿದರೆ ಕಾಯಿಲೆಗೆ ತುತ್ತಾಗದಂತೆ ತಡೆಯಬಹುದು ಎಂದರು. ನರಗಳ ತಪಾಸಣೆ ಮಾಡ್ತಾ ಇದ್ದೀವಿ, ಮೂತ್ರ ಸಮಸ್ಯೆ ಇದ್ರೆ ಅದನ್ನು ತಪಾಸಣೆ ಮಾಡಿಸ್ತಾ ಇದ್ದೀವಿ, ಕ್ಯಾನ್ಸರ್ ತಪಾಸಣೆ ಮಾಡಿಸ್ತಾ ಇದ್ದೀವಿ, ಮೂಳೆ ಚಿಕಿತ್ಸೆ ಮಾಡ್ತಾ ಇದ್ದೀವಿ, ಸಾಮಾನ್ಯ ರೋಗ ತಪಾಸಣೆ ಮಾಡ್ತಾ ಇದ್ದೀವಿ, ECG ಸೌಲಭ್ಯ ಮಾಡಿಸ್ತಾ ಇದ್ದೀವಿ, ಈಕೋ ಟೆಸ್ಟು, ಬ್ಲಡ್ ಪ್ರೆಷರು, ಇನ್ನೂ ಮುಂತಾದಂಥ ಜನರಲ್ ಚೆಕಪ್ ಎಲ್ಲ ಮಾಡಿಸ್ತಾ ಇದ್ದೀವಿ ಇಲ್ಲಿ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಸಿ ಮೋರ್ಚಾದ ವತಿಯಿಂದ
ನಮ್ಮ ವಾಹಿನಿಗೆ ಮಾಹಿತಿಯನ್ನು ನೀಡಿ ಸೋಂಪುರದ ಸಿದ್ದಲಿಂಗೇಶ್ವರ ಸಮುದಾಯ ಭವನದಲ್ಲಿ ಇದೇ ತಿಂಗಳ 21ರಂದು ತ್ಯಾಮಗೊಂಡುವಿನಲ್ಲಿ ದಿನಾಂಕ 25ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಪ್ರಯುಕ್ತ ನೆಲಮಂಗಲದ ಪವಾಡ ಬಸವಣ್ಣದೇವರ ಮಠದಲ್ಲಿ ಬೃಹತ್ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಎಸ್ಸಿ ಮೋರ್ಚಾದಿಂದ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಈ ಎಲ್ಲ ಶಿಬಿರಗಳ ಸದುಪಯೋಗವನ್ನು ನಾಗರಿಕರು ಪಡೆದುಕೊಳ್ಳಬೇಕೆಂದು ಹೊಂಬಯ್ಯ ಮನವಿ ಮಾಡಿದರು. 21 ಸೋಂಪುರ ದವಸ್ಪೇಟೆ ಸಿದ್ಧಲಿಂಗ ಚೌಲ್ಟ್ರಿಯಲ್ಲಿ ಮಾಡ್ತಾ ಇದ್ದೀವಿ. 25ಕ್ಕೆ ನಮ್ಮ ತ್ಯಾಮಗೊಂಡ್ಲು ಒಳಗೆ ಮಾಡ್ತಾ ಇದ್ದೀವಿ. ನೆಕ್ಸ್ಟು 2 ನಮ್ಮ ನೆಲಮಂಗಲ ಟೌನು ಬಸವಣ್ಣದೇವ್ರ ಮಠದಲ್ಲಿ ಮಾಡ್ತಾ ಇದ್ದೀವಿ. ಇವೆಲ್ಲ ನಮ್ಮ ಎಸ್ಸಿ ಮೋರ್ಚಾ ವತಿಯಿಂದ BJP ಭಾರತೀಯ ಜನತಾ ಪಾರ್ಟಿಯ ಒಂದು ಅಂಗವಾಗಿ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಎಲ್ಲರೂ ಬಂದು ಭಾಗವಹಿಸಿ ಯಶಸ್ವಿ ಆಗಲಿ ಅಂತ ನಾನು ಎಲ್ಲ ಕೋರ್ಕೊತಾ ಇದ್ದೇನೆ. ಇನ್ನು ಈ ಶಿಬಿರದಲ್ಲಿ ಹೃದಯ ತಪಾಸಣೆ, ಕ್ಯಾನ್ಸರ್, ECG, ನರಗಳ ತಪಾಸಣೆ, ಮೂಳ ಚಿಕಿತ್ಸೆ, ಇಕೋ ಟೆಸ್ಟ್, ಮೂತ್ರ ಸಮಸ್ಯೆ, ಸಾಮಾನ್ಯ ರೋಗ ತಪಾಸಣೆ ಸೇರಿದಂತೆ ಹಲವಾರು ರೋಗಗಳಿಗೆ ಬೆಂಗಳೂರಿನ ವೈದೇಹಿ ಆಸ್ಪತ್ರೆಯ ನುರಿತ ತಜ್ಞ ವೈದ್ಯರು ಚಿಕಿತ್ಸೆಗಳನ್ನು ನೀಡಿದರು. ಇನ್ನು ಹಲವಾರು ನಾಗರಿಕರು ಇದರ ಸದುಪಯೋಗವನ್ನು ಪಡಿಸಿಕೊಂಡಿದ್ದಾರೆ ಎಂದು ಹಕ್ಕಿನಾಳ್ MPCS ಅಧ್ಯಕ್ಷ ಅಂಜಿನಪ್ಪ ನಮ್ಮ ವಾಹಿನಿಗೆ ಮಾಹಿತಿಯನ್ನು ನೀಡಿದರು. ಇದೇ ವೇಳೆಯಲ್ಲಿ ಯುವ ಮುಖಂಡರಾದ ಹೇಮಂತ್ ಕುಮಾರ್, ಗುಡೇಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿವಮ್ಮ ನಾಗರಾಜು, ಯುವ ಮೋರ್ಚಾದ ತಾಲೂಕು ಅಧ್ಯಕ್ಷ ಬೃಂಗೇಶ್, ಮಾಜಿ NDA ಅಧ್ಯಕ್ಷ KP ಆನಂದ್ ಶಿಬಿರದ ಬಗ್ಗೆ ಅನಿಸಿಕೆಯನ್ನು ತಿಳಿಸಿದರು. ಅಲ್ಲದೆ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ತಾಲೂಕು SC ಮೋರ್ಚಾದ ಅಧ್ಯಕ್ಷ ನಿಡುವಂದ ಕಾಂತರಾಜು, BJP ಮುಖಂಡ ಬಾಳೆಕಾಯಿ ನಾಗರಾಜು, VSSN ಅಧ್ಯಕ್ಷ ಗೋಪಾಲಕೃಷ್ಣ, ಯುವ ಮೋರ್ಚಾ ಕಾರ್ಯದರ್ಶಿ ರಾಮಮೂರ್ತಿ, ಗೊರೂರಿನ ಜ್ಯೋತಿರ್ಲಿಂಗಪ್ಪ ಹಾಗೂ ಶ್ರೀನಿವಾಸ್, VSSN ಮಾಜಿ ಅಧ್ಯಕ್ಷ ಪ್ರಕಾಶ್, ಗ್ರಾಮ ಪಂಚಾಯಿತಿ ಸದಸ್ಯ ಅಕ್ಕಿನಾಳ್ ವೆಂಕಟೇಶ್, ಮುಖಂಡರಾದ ಗಂಗರಾಜು, ಶಿವರಾಜು, ರವಿ, ರಂಗಸ್ವಾಮಿ, ಕೃಷ್ಣಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಜ್ಯೋತಿ, ಹೇಮಂತ್ ಕುಮಾರ್, ರಾಜಮ್ಮ, ಮರಿಯಮ್ಮ, ರತ್ನಮ್ಮ ಸೇರಿದಂತೆ ಹಲವಾರು ಮುಖಂಡರು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ವಿಡಿಯೋ ಜರ್ನಲಿಸ್ಟ್ ತಗ್ಗಿಕುಪ್ಪೆ ಶ್ರೀಧರ ಹಾಗೂ ಉಲಿಕುಂಟೆ ಲೋಕೇಶ್ ಜೊತೆ ಕೆರೆಕತಿಗನೂರು ರಾಮಪ್ರಸಾದ್, ಭವಾನಿ TV, ಗುಡೇಮಾರನಹಳ್ಳಿ, ಮಾಗಡಿ. ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ನೂತನವಾಗಿ ಸಾರಿಗೆ ಸಚಿವ ಸ್ಥಾನ ಸ್ವೀಕರಿಸಿದ ನಂತರ ಮಾಗಡಿಯ HN ರೇವಣ್ಣ ಸ್ವಗ್ರಾಮ ಮಾಗಡಿಗೆ ತಮ್ಮ ಕುಟುಂಬಸ್ಥರು ಹಾಗೂ ಹಲವಾರು ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಜೊತೆಗೆ ಕುಲದೇವರಾದ ಮಾಗಡಿಯ ರಂಗನಾಥ ಸ್ವಾಮಿ ದರ್ಶನ ಪಡೆದು ಪ್ರಸಾದವನ್ನ ಸ್ವೀಕರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ನೂತನವಾಗಿ ಸಾರಿಗೆ ಸಚಿವ ಸ್ಥಾನ ಸ್ವೀಕರಿಸಿದ ನಂತರ ಇಂದು ನೂತನ ಸಾರಿಗೆ ಸಚಿವ HM ರೇವಣ್ಣ ತಮ್ಮ ಸ್ವಗ್ರಾಮ ರಾಮನಗರ ಜಿಲ್ಲೆಯ ಮಾಗಡಿಗೆ ತಮ್ಮ ಕುಟುಂಬಸ್ಥರು ಹಾಗೂ ಹಲವಾರು ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಜೊತೆ ಭೇಟಿ ನೀಡಿ ತಮ್ಮ ಕುಲದೇವರಾದ ಮಾಗಡಿಯ ರಂಗನ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು. ಇಂದು ಬೆಳಗ್ಗೆ ನೂತನ ಸಾರಿಗೆ ಸಚಿವ ಮಾಗಡಿಯ HM ರೇವಣ್ಣ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮೊಟ್ಟ ಮೊದಲ ಬಾರಿಗೆ ಸ್ವಗ್ರಾಮವಾದ ಮಾಗಡಿಗೆ ಭೇಟಿ ನೀಡಿ ತಮ್ಮ ಕುಲದೇವರಾದ ಮಾಗಡಿ ರಂಗನ ದರ್ಶನ ಪಡೆದು ಮಾಗಡಿಗೆ ಹಾಗೂ ರಾಜ್ಯಕ್ಕೆ ಇನ್ನೂ ಉತ್ತಮ ಕೆಲಸವಾಗಲೆಂದು ಪಶ್ಚಿಮಾಚಲಪತಿ ರಂಗನಾಥ ಸ್ವಾಮಿಯ ಹತ್ತಿರ ಆಶೀರ್ವಾದ ಪಡೆದು ಮಾಗಡಿ ಜನತೆಗೆ ನಾನು ಆಭಾರಿ. ರಾಜ್ಯದಲ್ಲಿ ಹಲವಾರು ಕಡೆ ಇನ್ನೂ ಸಾರಿಗೆ ವ್ಯವಸ್ಥೆ ಕುಂಠಿತವಾಗಿದೆ. ಪ್ರತಿ ಹಳ್ಳಿ ಹಳ್ಳಿಗೂ ನಮ್ಮ ಸಾರಿಗೆ ವ್ಯವಸ್ಥೆಯಿಂದ ಗ್ರಾಮೀಣ ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ತರುತ್ತೇವೆ ಎಂದರು. ಮಾತನ್ನು ಮುಂದುವರಿಸಿದ HM ರೇವಣ್ಣ 20-25 ವರ್ಷಗಳ ಹಿಂದೆ ಸಾರ್ವಜನಿಕರು ಕೆಂಪು ಬಸ್ ಹತ್ತಲು ಹಿಂಜರಿಯುತ್ತಿದ್ದರು.
ಆದರೆ ಇಂದು ನಮ್ಮ ಕರ್ನಾಟಕ ರಾಜ್ಯ ಸಾರಿಗೆ ವ್ಯವಸ್ಥೆ ದೇಶದಲ್ಲಿಯೇ ಉತ್ತಮ ಸಾರಿಗೆ ಎಂದು ಹಲವಾರು ಪ್ರಶಸ್ತಿಗಳಿಗೆ ನಾಂದಿಯಾಗಿದೆ. ನನ್ನ ಅಧಿಕಾರಾವಧಿಯಲ್ಲಿ ಇನ್ನೂ ಉತ್ತಮ ವ್ಯವಸ್ಥೆ ತರುವ ನಿಟ್ಟಿನಲ್ಲಿದ್ದೇವೆ. ಮಾಗಡಿಯಲ್ಲಿ 3 ಬಾರಿ ಮಂತ್ರಿಯಾಗಿದ್ದಾಗಲೂ ಸಹ ಉತ್ತಮ ಜನೋಪಯೋಗಿ ಕೆಲಸಗಳನ್ನು ಮಾಡಿ ಶ್ರೀರಂಗ ಏತ ನೀರಾವರಿ ಯೋಜನೆಗೆ 320 ಕೋಟಿ ಹಣವನ್ನು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿಸಿದ್ದೇನೆ. ಯೋಜನೆಯ ಕಾಮಗಾರಿ ಈಗಾಗಲೇ ಪ್ರಗತಿಯಲ್ಲಿದೆ. ಈ ಯೋಜನೆಯಿಂದ ತಾಲೂಕಿನ ಹಲವಾರು ಕೆರೆಗಳಿಗೆ ಅನುಕೂಲವಾಗಿ ಎಲ್ಲಾ ರೈತರಿಗೂ ಅನುಕೂಲವಾಗಲಿದೆ ಎಂದರು. ಸಂತೋಷ ಅಂತ ಹೇಳಿದ್ರೆ ಮಾಗಡಿ ರಂಗ ನನಗೆ ಮಾಗಡಿ ಜನತೆ ಮಾಗಡಿ ರಂಗನ ಆಶೀರ್ವಾದ 3ನೇ ಬಾರಿ ಮಂತ್ರಿ ಆಗುವಂತ ಅವಕಾಶವನ್ನು ಕೊಟ್ಟಿದೆ. ನಾನು ಮೊದಲನೇ ಸಾರಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿ, ಈ ಕ್ಷೇತ್ರ ಮೊದಲಿಂದಲೂ ಏನು 52ರಿಂದಲೂ ಕೂಡ ವಿರೋಧ ಪಕ್ಷದ ಭದ್ರಕೋಟೆಯಾಗಿತ್ತು. ಯಾವ ಸರ್ಕಾರ ಅಲ್ಲಿ ಬೆಂಗಳೂರಿನಲ್ಲಿ ಆಡಳಿತ ಮಾಡ್ತೋ ಅದರ ವಿರುದ್ಧವಾದಂಥ ಆಯ್ಕೆ ಮಾಡಿ ಕೆಲಸಗಳಾಗಿರಲಿಲ್ಲ. ಆದರೆ ನನಗೆ ಅವಕಾಶ ಸರ್ಕಾರ ಮತ್ತು ಮಾಗಡಿಯ ಪ್ರತಿನಿಧಿ ಒಟ್ಟಿಗೆ ಬರ್ತಕ್ಕಂಥ ಕಾಂಗ್ರೆಸ್ಗೆ ಮಾಗಡಿ ಜನ ನನಗೆ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ಮಾಗಡಿಗೆ ನನ್ನದೇ ಆದಂಥ ಕೊಡುಗೆ, ಅದು ಆಸ್ಪತ್ರೆಗಳಿರ್ಬೋದು, ರಸ್ತೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಶಾಲೆ ಇರ್ಬೋದು, ಮೂಲಭೂತ ಸೌಕರ್ಯಕ್ಕೆ ಮೊದಲ ಟರ್ಮ್ನಲ್ಲಿ ಹೆಚ್ಚು ಆದ್ಯತೆಯನ್ನು ಕೊಟ್ಟೆ. ಸರ್ಕಾರದ ಸವಲತ್ತುಗಳ ಜೊತೆಗೆ ವೈಯಕ್ತಿಕವಾಗಿ ಒಬ್ಬೊಬ್ಬ ಸಚಿವರನ್ನು ಮಾಗಡಿಗೆ ಕರೆಸಿ ಅವರ ಇಲಾಖೆಯಲ್ಲಿರ್ತಕ್ಕಂಥ ಹೆಚ್ಚು ಕೆಲಸಗಳನ್ನು ಮಾಗಡಿಗೆ ತೋರಿಸುವ ಮೂಲಕ ಪಾರ್ಲಿಮೆಂಟ್ ತೋರಿಸ್ತೆ. ಇದು ನನ್ನ ಒಂದು ಹೆಮ್ಮೆ. ಜೊತೆಗೆ ಎರಡನೇ ಸಾರಿ ನನಗೆ SM ಕೃಷ್ಣ ಅವರ ಆಶೀರ್ವಾದ, ಎರಡನೇ ಸಾರಿ ಆದಮೇಲೆ ಮಾಗಡಿಗೆ ಪಟ್ಟಣಕ್ಕೆ ಕುಡಿಯೋ ನೀರು ತರ್ತಕ್ಕಂಥ, ಯಾಕೆ ಅಂತ ಹೇಳಿದ್ರೆ ಪಟ್ಟಣದಲ್ಲಿರ್ತಕ್ಕಂಥ ವೈಶ್ಯರಿಗೆ ಹೆಣ್ಣು ಕೊಡೋದಕ್ಕಿಂತ ಎದು ಬರ್ತಾ ಇರಲಿಲ್ಲ ಮುಂದೆ ಜನ. ಇದರಿಂದ ಮಂಚಿನ ಮೇಲೆಯಿಂದ ಮಾಗಡಿಗೆ ಕುಡಿಯೋ ನೀರನ್ನು ತರುವ ಮೂಲಕ ಮತ್ತು ಮಾಗಡಿ ಬೆಂಗಳೂರು ರಸ್ತೆಯನ್ನು ಅಭಿವೃದ್ಧಿಪಡಿಸುವ ಮೂಲಕ ಮುಖ್ಯವಾಗಿ ಇಂತಹ ಜನೋಪಯೋಗಿ ಕೆಲಸಗಳನ್ನು ಆ ಹಂತದಲ್ಲಿ ಮಾಡಿದೆ. ಸಿದ್ದರಾಮಯ್ಯನವರು ಬಂದ ಮೇಲೆ ಏನು ಜನತೆಯ ಆಸೆ ಇರಿತ್ತು. 3 ಬಾರಿ ಮಂತ್ರಿಯಾಗಿ ಮಾಗಡಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ನನ್ನ ಸ್ವಗ್ರಾಮಕ್ಕೆ ಹಾಗೂ ಮಾಗಡಿ ಜನತೆಗೆ ಇನ್ನೂ ಹೆಚ್ಚಿನ ಸೌಕರ್ಯಕ್ಕೆ ಸದಾ ಸಿದ್ಧ ಎಂದು ಸಾರಿಗೆ ಸಚಿವ HM ರೇವಣ್ಣ ಹೇಳಿದರು. ಮಾಗಡಿ ಜನತೆಗೆ ಶ್ರೀರಂಗ ಏತ ನೀರಾವರಿ ಯೋಜನೆಗೆ 320 ಕೋಟಿ ಅನುದಾನ ಬಿಡುಗಡೆ ಮಾಡಿದ ಕೀರ್ತಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದ ನೂತನ ಸಾರಿಗೆ ಸಚಿವ. ನೀರಾವರಿ ವ್ಯವಸ್ಥೆಗೋಸ್ಕರ ಹೇಮಾವತಿ ನೀರನ್ನು ಶ್ರೀರಂಗ ಏತ ನೀರಾವರಿ ಯೋಜನೆಯಡಿಯಲ್ಲಿ 320 ಕೋಟಿ ರೂಪಾಯಿಗಳ ಒಂದು ಅದು ಇದನ್ನು ಅಂದಾಜನ್ನು ತಯಾರು ಮಾಡಿಸಿ ಮಂಜೂರಾಗಿ ಇವತ್ತು ಕೆಲಸ ನಡೀತಾ ಇದೆ. ಜಾಕ್ವೆಲ್ ಕೆಲಸ ಆಗಿದೆ, ಲೈನ್ ಕೆಲಸ ಆಗ್ತಾಯಿದೆ, ಪೈಪ್ಲೈನ್ ಕೆಲಸ ಆಗಿದೆ. ಮೊನ್ನೆ ಎಲ್ಲ ಒಂದು ಸಭೆ ಕೂಡ ಮಾಡಿದ್ದೇವೆ ನಾನು ಮತ್ತು HM ರೇವಣ್ಣ. ಈ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರು ಹಾಗೂ ಮುಖಂಡರುಗಳು ನೂತನ ಸಾರಿಗೆ ಸಚಿವರಿಗೆ ಹೂಮಾಲೆ ಹಾಗೂ ಹೂಗುಚ್ಛವನ್ನು ನೀಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ MN ಮಂಜುನಾಥ್, ಆರ್ಯ ವೈಶ್ಯ ಮಂಡಳಿಯ ಮುಖಂಡ ನಟರಾಜ್, ಪುರಸಭಾ ಸದಸ್ಯ ಬಾಲರಾಜ್, ಬರ್ಗೇನಹಳ್ಳಿ ರಾಜಣ್ಣ ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು. ನಾಡಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡ ನಿರ್ಮಿಸಿದ ಐತಿಹಾಸಿಕ ಗೌರಮ್ಮನ ಕೆರೆ ತುಂಬಿ ಕೋಡಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ KPCCC ಸದಸ್ಯ A. ಮಂಜುನಾಥ್ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಪೂಜಾರಿ ಪಾಳಿದ ಕೃಷ್ಣಮೂರ್ತಿ ಮಾಗಡಿಯ ಗೌರಮ್ಮನ ಕೆರೆಗೆ ಬಾಗಿನವನ್ನ ಸಮರ್ಪಿಸಿದರು. ಇದೇ ವೇಳೆಯಲ್ಲಿ ಹಲವಾರು ಅಭಿಮಾನಿಗಳು ಈ ಸಂದರ್ಭದಲ್ಲಿದ್ದರು. ರಾಮನಗರ ಜಿಲ್ಲೆ ಮಾಗಡಿ ಪಟ್ಟಣದಲ್ಲಿರುವ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದ ಐತಿಹಾಸಿಕ ಗೌರಮ್ಮನ ಕೆರೆ ತುಂಬಿ ಕೋಡಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ KPCC ಸದಸ್ಯ A. ಮಂಜುನಾಥ್ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ ಹಾಗೂ ಅಪಾರ ಅಭಿಮಾನಿಗಳು ಹಾಗೂ ರೈತರ ಜೊತೆಗೂಡಿ ಗೌರಮ್ಮನ ಕೆರೆಗೆ ಬಾಗಿನವನ್ನು ಅರ್ಪಿಸಿದರು. ಮಂಗಲ ಮಾಂಗಲ್ಯೇ ಶಿವೇ ಸರ್ವಾತದಾರಿಗೆ ಶರಣ್ಯೇ ತ್ರಂಬಕೆ.
ನಂತರ ಮಾತನಾಡಿದ ಕೆಪಿಸಿಸಿ ಸದಸ್ಯ ಎ ಮಂಜುನಾಥ್, ತಾಲೂಕಿನಲ್ಲಿನ ಎಲ್ಲ ರೈತಾಪಿ ಜನಗಳು ವ್ಯವಸಾಯವನ್ನೇ ಕುಲಕಸುಬಾಗಿ ನಂಬಿದ್ದಾರೆ. ಇಂದು ದೇವರ ಕೃಪೆಯಿಂದ ತಾಲೂಕಿನಲ್ಲಿರುವ ಎಲ್ಲ ಕೆರೆಗಳು ಬಹುತೇಕ ತುಂಬಿವೆ. ಪ್ರತಿಯೊಬ್ಬರ ಮೊಗದಲ್ಲೂ ಸಹ ಮಂದಹಾಸ ತುಂಬಿದೆ. ಈ ಕೆರೆ ಮಾಗಡಿ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣವಾದ ಐತಿಹಾಸಿಕ ಕೆರೆಯಾಗಿದೆ. ಈ ಕೆರೆಯ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ 2 ಕೋಟಿ ರೂಗಳನ್ನು ಬಿಡುಗಡೆ ಮಾಡಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಕೆರೆಯ ಅಭಿವೃದ್ಧಿಗೆ ಹಾಗೂ ತಾಲೂಕಿನ ಜನತೆಯ ಪರವಾಗಿ ಹೆಚ್ಚಿನ ಕೆಲಸಕ್ಕೆ ಸದಾ ಸಿದ್ಧ ಎಂದರು. ಇದೊಂದು ಐತಿಹಾಸಿಕ ಒಂದು ಕೆರೆ, ಕೆಂಪೇಗೌಡರು ಕಾಲದಲ್ಲಿ ಕಟ್ಟಿದಂಥ ಕೆರೆ. ಸುಮಾರು 15 ವರ್ಷಗಳಿಂದ ತುಂಬಿರಲಿಲ್ಲ, ಇವತ್ತು ತುಂಬಿ ಕೋಡಿ ಬೀಳ್ತಾ ಇದೆ. ಸೊ ಎಲ್ರಿಗೂ ಸಂತೋಷದ ವಿಚಾರ. ನಾವು ಕೂಡ ಅದಕ್ಕೆ ಶಾಂತಿಯಾಗಲಿ ಸಮೃದ್ಧಿಯಾಗಲಿ ಅನ್ನೋ ನಿಟ್ಟಿನಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಬಾಗಿನ ತಾಲೂಕಿನಲ್ಲಿ ಪ್ರಮುಖವಾಗಿ ರೈತರು ನೀರನ್ನು ನಂಬಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ರೈತರ ಜನ, ಇಡೀ ರಾಜ್ಯದ ಉದ್ಯೋಗಕ್ಕೂ ಕೂಡ ರೈತರ ಪರವಾಗಿರುವಂಥ ಸರ್ಕಾರ ಬರಬೇಕು ಅಂತ ಚಿಂತನೆ ಮಾಡಬೇಕಾದ್ರೆ ಈ ತಾಲೂಕಲ್ಲೂ ಕೂಡ ರೈತರ ಪರವಾಗಿ ರೈತರ ಧ್ವನಿಯಾಗಿ ಕೆಲಸ ಮಾಡುವಂಥದ್ದು ಅಂತ ಸರ್ಕಾರ ಬರಬೇಕು ಅಂತೇಳಿ ಜನ ಪ್ರಯತ್ನ ಪಡ್ತಾ ಇದ್ದಾರೆ, ತೀರ್ಮಾನ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ ಮಾತನಾಡಿ, ವರುಣನ ಕೃಪೆಯಿಂದ ಕೆಂಪೇಗೌಡರು ನಿರ್ಮಿಸಿದ ಐತಿಹಾಸಿಕ ಗೌರಮ್ಮನ ಕೆರೆ ತುಂಬಿರುವುದು ತಾಲೂಕಿಗೆ ಹೆಗ್ಗಳಿಕೆಯಾಗಿದೆ. ಮಾಗಡಿ ತಾಲೂಕು ಬದಲಾವಣೆಯತ್ತ ಕಾಲಿಡುತ್ತಿದೆ. ತಾಲೂಕಿನಲ್ಲಿ ಇತ್ತೀಚೆಗೆ ನಾಡಪ್ರಭು ಕೆಂಪೇಗೌಡರ ಸಮಾಧಿ ಸಿಕ್ಕಿರುವುದು ಹಾಗೂ ಗೌರಮ್ಮನ ಕೆರೆ ತುಂಬಿ ಕೋಡಿ ಆಗಿರುವುದು ತಾಲೂಕಿನ ಜನತೆಗೆ ಶುಭ ಸೂಚನೆ ಎಂದರು. ಈ ಥರ ವರ್ಣ ನಮಗೆ ಭಾಗ್ಯ ಕೊಟ್ಟು ಸಿಕ್ಕಿ, ಹೀಗಾಗಿ ಏನು ನಮಗೆ ವರ್ಣದೇವ ಇದನ್ನೇ ಮುಂದಿನ ದಿನಗಳಲ್ಲೂ ಸಹ ರೈತಾಪಿ ಜನಗಳು ಏನಾಗುತ್ತೆ ಅಸಮ್ಮುಖರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಳೆ ಆರೋಗ್ಯವನ್ನು ಆಗಲಿ. ಮಾಗಡಿ ತಾಲೂಕಲ್ಲಿ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಕೆಂಪೇಗೌಡರು ಸಮಾಧಿ ಸಿಕ್ಕಿದೆ, ಇದರ ತುಂಬ ಬರೀತಾ ಇದೆ. ಇನ್ನು ರಾಜಕೀಯವಾಗಿ ಒಂದು ಸ್ವಲ್ಪ ಬದಲಾವಣೆ ಆಗಲಿ ಅಂತೇಳಿ ನಾವು ಜನಗಳು ಕೇಳ್ಕೊಳ್ತೀವಿ. ಈ ಸಂದರ್ಭದಲ್ಲಿ ದಂಡಿಗೆಪುರ ಅಶೋಕ್, ಹೊಸಹಳ್ಳಿ ಮುನಿರಾಜು, ಪುರಸಭಾ ಮಾಜಿ ಅಧ್ಯಕ್ಷರಾದ ಪದ್ಮಾ, ಜಯಲಕ್ಷ್ಮಿ ರೇವಣ್ಣ, ಶಿವಕುಮಾರ್, ಮಹೇಶ್, ರವಿಕುಮಾರ್ ಮತ್ತಿತರರಿದ್ದರು. 10,50,000 ವೆಚ್ಚದಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಕ್ಷೀರಭವನ ಹಾಗೂ 5,00,000 ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನೆಲಮಂಗಲದ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಹಾಗೂ ಲಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಗಣ್ಯರು ಸೇರಿ ನೂತನ ಅವಳಿ ಘಟಕಕ್ಕೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಸೋಲೂರು ಹೋಬಳಿಯ ಲಕ್ಕನಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ಉದ್ಘಾಟಿಸಿದರು. ಇದೇ ವೇಳೆಯಲ್ಲಿ ಊರಿನ ಹಿರಿಯ ಮುಖಂಡರಾದ ಬೈಲ ನರಸಯ್ಯ ನರಸಿಂಹಮೂರ್ತಿ ರಾವ್ ಅನ್ನು ಸನ್ಮಾನಿಸಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಸಹಕಾರ ಸಂಘದ ಅಶೋಕ್ ತಮ್ಮಾಜಿ ಸೇರಿದಂತೆ ಬಮೂಲ್ನ ಹಲವಾರು ಅಧಿಕಾರಿಗಳು ಗ್ರಾಮದ ಬಹುದಿನಗಳ ಕನಸನ್ನು ನನಸು ಮಾಡಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಲೆಕ್ಕೇನಹಳ್ಳಿ ಗ್ರಾಮದಲ್ಲಿ ಬಮೂಲ್ ಒಳಗೊಂಡು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ 10,50,000 ವೆಚ್ಚದಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು 5,00,000 ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಹಾಗೂ ಹಲವಾರು ಜನಪ್ರತಿನಿಧಿಗಳು ಗಣ್ಯರು ಚಾಲನೆ ನೀಡಿದರು. ಇದೇ ವೇಳೆಯಲ್ಲಿ ವೇದಿಕೆಯ ಮೇಲೆ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಹಳ್ಳಿಗಾಡಿನ ಪ್ರದೇಶದಲ್ಲಿ ಹೈನುಗಾರಿಕೆ ರೈತರ ಆರ್ಥಿಕ ಮಟ್ಟ ಸುಧಾರಿಸಲು ಹೆಚ್ಚು ಅನುಕೂಲಕರವಾಗಿದೆ. ಕ್ಷೀರ ಬ್ರಹ್ಮ ವರ್ಗೀಸ್ ಕುರಿಯನ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಪರಿಕಲ್ಪನೆ ಹೆಚ್ಚು ಪ್ರಸ್ತುತತೆ ಹಾಗೂ ಪ್ರಚಲಿತತೆಯನ್ನು ಹೊಂದಿದೆ ಎಂದರು. ಕುಡಿಯುವ ನೀರಿನ ಘಟಕಗಳನ್ನು ನಮ್ಮ ಸೋಲೂರುಗಳಿಗೆ ಅವರ ವತಿಯಿಂದ ಕೊಟ್ಟಿರ್ತಕ್ಕಂಥದ್ದು ನಿಜವಾಗಲೂ ನಾವು ಸ್ವಾಗತಾರ್ಹ ಮಾಡ್ತೀವಿ.
ಇನ್ನು ಇದೇ ವೇಳೆಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಊರಿನ ಮುಖಂಡ ಹನುಮಂತಯ್ಯ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಸುಮಾರು 20-30 ವರ್ಷಗಳಿಂದ ಖಾಸಗಿ ಕಟ್ಟಡದಲ್ಲಿ MPCS ಅಂದರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಘಟಕ ಕಾರ್ಯಚಟುವಟಿಕೆ ನಡೆಸುತ್ತಿತ್ತು. ಬೆಂಗಳೂರು ಹಾಲು ಒಕ್ಕೂಟ, ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಆಸ್ಪತ್ರೆ ಇಲ್ಲ, ಈ ಪಶು ಆಸ್ಪತ್ರೆಯನ್ನು ಮಾಡಿಕೊಡ್ಲೇಬೇಕು ಅಂತ ನನ್ನ ತಮ್ಮಾಜಿ ಅಶೋಕಣ್ಣ ಅವ್ರಿಗೂ, ನರಸಿಂಹೂರ್ತಣ್ಣ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಾದಂತಹ ನರಸಿಂಹೂರ್ತಣ್ಣ ಅವ್ರಿಗೂ, ಈ ಜನಪ್ರಿಯ ಶಾಸಕರಾದಂತಹ ಕೆ ಶ್ರೀನಿವಾಸ ಮೂರ್ತಿ ಅವ್ರಿಗೂ ನಾವು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾನು ಮನವಿ ಸಲ್ಲಿಸಿದ್ದೀನಿ, ಅದನ್ನು ಮಾಡಿಕೊಟ್ಟೇ ತೀರ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಅದಾದಷ್ಟು ಬೇಗ ಈ ಗ್ರಾಮದಲ್ಲಿ ಆಗಲಿ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಆರೋಗ್ಯ ಲಭಿಸಲಿ ಅಂತ ಹೇಳ್ತಕ್ಕಂಥ ನುಡಿಯನ್ನು ನುಡಿತಕ್ಕಂಥ ಒಂದು ಮಾತನ್ನು ಹೇಳಿ ಶಾಸಕರು ಹೋಗಿದ್ದಾರೆ. ಅವರು ಇನ್ನೂ ಹೆಚ್ಚಿನದಾದಂಥ ಅನುದಾನಗಳನ್ನು ಕೊಟ್ಟು ಈ ಗ್ರಾಮದಲ್ಲಿ ಇನ್ನೂ ಮುಖ್ಯವಾದಂಥ ಕೆಲಸ ಕಾರ್ಯಗಳಾಗಬೇಕಾಗಿದೆ, ಅದಕ್ಕೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಮಯದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸಹಕಾರದೊಂದಿಗೆ ನೂತನ ಅವಳಿ ಕಟ್ಟಡಕ್ಕೆ ಉದ್ಘಾಟನೆ ಭಾಗ್ಯ ದೊರೆತಿದೆ. ಗ್ರಾಮದ ಜನರೆಲ್ಲ ಸೇರಿ ಶಾಸಕರಿಗೆ ಮನವಿ ಸಲ್ಲಿಸಿ ಸಹಕಾರ ಸಂಘದ ಕಟ್ಟಡದ ಮೇಲೆ ಸಭಾಂಗಣ ನಿರ್ಮಿಸಲು ಮನವಿ ಸಲ್ಲಿಸಿದ್ದೇವೆ. ಈ ಮನವಿಯನ್ನ ಪುರಸ್ಕರಿಸಿದ ಶಾಸಕರು 2 ಲಕ್ಷ ಅನುದಾನ ಈಗಾಗಲೇ ಬಿಡುಗಡೆಗೊಳಿಸಿದ್ದಾರೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ದು ಇಲ್ಲಿದೆ. ಇದೇ ವೇಳೆಯಲ್ಲಿ MPCS ನಿರ್ದೇಶಕ ಸುರೇಶ್ ರಾವ್ ಮಾತನಾಡಿ, ಗ್ರಾಮಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಉತ್ತಮವಾಗಿದ್ದರೂ ಅಂತರ್ಜಲ ಮಟ್ಟ ಕುಸಿಯುತ್ತಿರುವುದರಿಂದ, ನೀರಿನಲ್ಲಿ ಫ್ಲೋರೈಡ್ ಅರ್ಸನಿಕ್ ಅಂಶ ಹೆಚ್ಚುತ್ತಿರುವುದರಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಅಗತ್ಯತೆ ಮನಗೊಂಡು ನೂತನ ಘಟಕವನ್ನು ನಿರ್ಮಿಸಿದ್ದೇವೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಯಾವ ರೀತಿ ಉದ್ಘಾಟನೆ ಮಾಡಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕದ ಒಂದು ಕನಸೇನಿತ್ತು ನಮ್ಮ ಗ್ರಾಮಕ್ಕೆ ಕೊಡಬೇಕಂತ ನಾವು ಆಶ್ವಾಸನೆ ಪಡಿದ್ವಿ ಗ್ರಾಮದ ಜನಗಳಿಗೆ, ಅದನ್ನು ಈಡೇರಿಸಿದ್ವಿ. ಅವರ ಸಹಕಾರದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಅಂದರೆ ಮನೆ ಮನೆ ಮುಂದೆ ನಲ್ಲಿ ಹಾಕೋ ವ್ಯವಸ್ಥೆ ಮಾಡಿಕೊಡಿದ್ವಿ. ಇನ್ನು ಇದೇ ವೇಳೆಯಲ್ಲಿ ನಮ್ಮ ವಾಹಿನಿಯೊಂದಿಗೆ MPCS ಅಧ್ಯಕ್ಷ ರಾಜಣ್ಣ, ಕಾರ್ಯದರ್ಶಿ ರೇವಣ್ಣ ಮಾತನಾಡಿದರು. ನಮ್ಮಲ್ಲಿ ಹಿಂದೆ ಎಲ್ಲ ಕಟ್ಟಡ ಇರಲಿಲ್ಲ, ಬಾಡಿಗೆ ಇದರೊಳಗೆ ಸನ್ನಿಧಿಯೊಳಗೆ ಹಾಲಳಿಸ್ಕೊಂತಿದ್ದೀವಿ. ಇವತ್ತಿನ ದಿನ ನೂತನವಾಗಿ ಹೊಸದಾಗಿ ಕಟ್ಟಡ ಕಟ್ಕೊಂಡು ಹಾಗೆ ಕುಡಿಯೋ ನೀರು ಘಟಕ ಬಂದು ಅದನ್ನು ಸ್ಥಾಪನೆ ಮಾಡಿಕೊಂಡು ಇವತ್ತಿನ ದಿನದೊಳಗೆ ಬೆಂಗಳೂರು ಹಾಲು ಒಕ್ಕೂಟದಿಂದ 2 ಲಕ್ಷ ಕೊಟ್ಟಿದ್ದಾರೆ, ಕರ್ನಾಟಕ ಹಾಲು ಮಹಾಮಂಡಳಿಯಿಂದ 2 ಲಕ್ಷ ಕೊಟ್ಟಿದ್ದಾರೆ, ಧರ್ಮಸ್ಥಳದಿಂದ 75,000 ರೂಪಾಯಿ ಅನುದಾನವನ್ನು ನೀಡಿದ್ದಾರೆ. ಹಾಗೆ ನಮ್ಮ ಪಂಚಾಯಿತಿ ವತಿಯಿಂದ ನೀರಿನ ಘಟಕಕ್ಕೆ 1 ಲಕ್ಷ ರೂಪಾಯಿ ಅನುದಾನವನ್ನು ಸದಸ್ಯರುಗಳು ಎಲ್ಲರೂ ಸೇರಿ ನಮಗೆ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೆ. MLA ಅವರು ಮತ್ತೆ ಇನ್ನ 2 ಲಕ್ಷ ಇವಾಗ ಮೇಲೆ ಕಟ್ಟಡ ಕೊಟ್ಟಿದ್ದಾರೆ, ಕುಡಿಯೋ ನೀರು ಘಟಕಕ್ಕೂ ಮತ್ತೆ ಜಿಲ್ಲಾ ಪಂಚಾಯಿತಿಯಿಂದ ಇದು 5 ಲಕ್ಷ ಕೊಟ್ಟಿದ್ದಾರೆ. ಸಮಾರಂಭದಲ್ಲಿ ಊರಿನ ಗಣ್ಯರು ಸೇರಿದಂತೆ ಹಲವಾರು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯಾತಿ ಗಣ್ಯರನ್ನ ಸನ್ಮಾನಿಸಲಾಯಿತು. ಇನ್ನು ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಸಂದರ್ಭದಲ್ಲಿ BDCC ಬ್ಯಾಂಕ್ ಮಾಜಿ ಅಧ್ಯಕ್ಷ ಅಶೋಕ್, ತಮ್ಮಾಜಿ ಬಮೂಲ್ ನಿರ್ದೇಶಕ ನರಸಿಂಹಮೂರ್ತಿ, ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚನ್ನಗಂಗಯ್ಯ, ಕುಮಾರ್, ಬಲರಾಮ್, ಗೌರಮ್ಮ, ಕೃಷ್ಣಪ್ಪ, ಗಂಗರಾಜು, ಗೊರೂರು ಶ್ರೀನಿವಾಸ್, ಬಮೂಲ್ನ ವಿಸ್ತರಣಾಧಿಕಾರಿಗಳಾದ ಗೋಪಾಲಕೃಷ್ಣ, ಚೆಲುವರಂಗಯ್ಯ, ಮುಖಂಡರಾದ ಬೈಲ ನರಸಯ್ಯ, ನರಸಿಂಹಮೂರ್ತಿ ರಾವ್, ಹನುಮಂತರಾಯಪ್ಪ ಹಾಗೂ ಗ್ರಾಮಸ್ಥರಾದ ರವಿಕುಮಾರ್, ಗೋವಿಂದರಾಜು, ವೆಂಕಟೇಶ್, ಕೃಷ್ಣಯ್ಯ, ರವಿ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯೋಜನಲಿಸ್ಟ್ ತಗ್ಗಿಕುಪ್ಪೆ ಶ್ರೀಧರ್ ಹಾಗೂ ಹುಲಿಕುಂಟೆ ಲೋಕೇಶ್ ಜೊತೆ ಕೆರೆಕತಿಗ್ನೂರು ರಾಮಪ್ರಸಾದ್, ಭವಾನಿ TV, ಲಕ್ಕೇನಹಳ್ಳಿ, ಸೋಲೂರು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರು ಪಟ್ಟಣದ 2ನೇ ವಾರ್ಡಿನಲ್ಲಿ ಸಂಸದ DK ಸುರೇಶ್ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ನಿರ್ಮಾಣವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕದ ಸಾರಿಗೆ ಸಚಿವ HM ರೇವಣ್ಣ ಉದ್ಘಾಟಿಸಿದರು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರು ಪಟ್ಟಣದ 2ನೇ ವಾರ್ಡ್ನಲ್ಲಿ ಸಂಸದ DK ಸುರೇಶ್ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ನಿರ್ಮಾಣವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಾರಿಗೆ ಸಚಿವ HM ರೇವಣ್ಣ ಉದ್ಘಾಟಿಸಿದರು. ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಯತೀಶ್, ವೆಂಕಟೇಶ್, KV ಬಾಲರಾಜು, ಚಂದ್ರಶೇಖರ್ ಮತ್ತಿತರಿದ್ದರು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಹೆಸರಾಂತ ಜಲಾಶಯ ಹಾಗೂ ಮಂಜನಬಲ್ಲೆ ಡ್ಯಾಂ ಕೋಡಿಯಾದ ಹಿನ್ನೆಲೆಯಲ್ಲಿ KPCC ಕುದೂರು ಜಿಲ್ಲಾ ಪಂಚಾಯಿತಿ ಸದಸ್ಯ A ಮಂಜುನಾಥ್ ಅಭಿಮಾನಿಗಳೊಂದಿಗೆ ಬಾಗಿನವನ್ನು ಸಮರ್ಪಿಸಿದರು.
ಇದೇ ವೇಳೆಯಲ್ಲಿ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ನಂತರ ಎ ಮಂಜು ಸುದ್ದಿಗಾರರೊಂದಿಗೆ ಮಾತನಾಡಿ ಜಲಾಶಯದ ಸುತ್ತಮುತ್ತ ಅಕ್ರಮ ಚಟುವಟಿಕೆಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿ ಪ್ರತಿಭಟನೆಯ ಎಚ್ಚರಿಕೆ ನೀಡಿದರು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮಂಚನಬೆಲೆ ಜಲಾಶಯ ಕೋಡಿಯಾದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಸದಸ್ಯ ಹಾಗೂ ಕುದೂರು ಜಿಲ್ಲಾ ಪಂಚಾಯಿತಿ ಸದಸ್ಯ ಇಂದು ಜಲಾಶಯಕ್ಕೆ ನೂರಾರು ಜನ ಅಭಿಮಾನಿಗಳೊಂದಿಗೆ ಬಾಗಿನವನ್ನು ಅರ್ಪಿಸಿದರು. ನಂತರ ಮಾತನಾಡಿದ ಕೆಪಿಸಿಸಿ ಸದಸ್ಯ ಎ ಮಂಜುನಾಥ್, ರಾಮನಗರ ಜಿಲ್ಲೆಗೆ ಈ ಜಲಾಶಯವು ವರದಾನವಿದ್ದಂತೆ. ಈ ಜಲಾಶಯ ಭರ್ತಿಯಾದರೆ ಮೇಲಿನ ತಿಪ್ಪಗೊಂಡನಹಳ್ಳಿ ಜಲಾಶಯವು ಭರ್ತಿಯಾಗುತ್ತದೆ. ಜಲಾಶಯವು ಇತ್ತೀಚೆಗೆ ಅಭಿವೃದ್ಧಿಯಿಂದ ಕುಂಠಿತವಾಗಿದೆ. ಇಲ್ಲಿ ಅಕ್ರಮ ಚಟುವಟಿಕೆಗಳು ಹಾಗೂ ರೆಸಾರ್ಟ್ಗಳಿಂದ ಬಿಡುವ ಕೊಳಚೆ ನೀರು, ಕಾರ್ಖಾನೆಗಳಿಂದ ಕಲುಷಿತ ನೀರು ಎಲ್ಲ ಸೇರಿ ಜಲಾಶಯ ಇಂದು ಅವನತಿಯ ಅಂಚಿನಲ್ಲಿದೆ. ಇದೇ ರೀತಿ ಇಲ್ಲಿನ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಜಲಾಶಯದ ಅಭಿವೃದ್ಧಿಗೆ ಮುಂದಾಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದರು. ಈ ಮಂಚನಬೆಲೆ ಜಲಾಶಯ ಇಡೀ ನಮ್ಮ ರಾಮನಗರ ಜಿಲ್ಲೆಯ ಜೀವನಾಡಿ. ಈ ಜಲಾಶಯ ತುಂಬಿದ್ರೆ, ಇದ್ರ ಮೇಲ್ಗಡೆ ಇರೋಂಥ ತಿಪ್ಪಗೊಂಡನಹಳ್ಳಿ ಜಲಾಶಯ ತುಂಬಿದ್ರೆ ಇಡೀ ನಮ್ಮ ಜಿಲ್ಲೆಯ ಬೋರ್ವೆಲ್ಗಳೇನಿದ್ದಾವೆ ಅವೆಲ್ಲವೂ ಯಾವಾಗಲೂ ತುಂಬಿರ್ತವೆ. ಈ ಜಲಾಶಯದಿಂದನೇ ನಮಗೆ ನೀರಿನ ಮಟ್ಟ ಹೆಚ್ಚಲಿಕ್ಕೆ ಸಾಧ್ಯ ಅಂಥೇಳಿ ನಮ್ಮೆಲ್ಲರ ರೈತರು, ಈ ಜಿಲ್ಲೆಯ ರೈತರು ಅರಿತಿದ್ದಾರೆ. ಚಟುವಟಿಕೆಗಳು, ಈ ಜಲಾಶಯದ ಅಷ್ಟು ಇಂಡಸ್ಟ್ರಿಗಳು ಮತ್ತು ರೆಸಾರ್ಟ್ಗಳು ಇವುಗಳೆಲ್ಲ ಬಂದು ಆ ನೀರನ್ನು ಡೈರೆಕ್ಟಾಗಿ ಈ ನದಿಗೆ ಬಿಡ್ತಾ ಇರೋದ್ರಿಂದ ನದಿಯ ಪಾತ್ರ ಕಲುಷಿತವಾಗಿ, ಜಲಾಶಯ ಹಂತ ಹಂತವಾಗಿ ಕಲುಷಿತ ಆಗ್ತಾ ಇದೆ. ಸೊ ಇದಕ್ಕೆ ನಾವೆಲ್ಲ ಹೋರಾಟವನ್ನು ಕೈಗೆತ್ಕೊಳ್ಬೇಕು. ಇದೇ ರೀತಿ ಆದರೆ ಈ ಜಲಾಶಯ ಕೂಡ ಮುಂದೊಂದು ದಿವಸ ಬೈರಮಂಗಲ ಜಲಾಶಯದ ಥರ ಕಲುಷಿತ ಆಗ್ತದೆ ಅನ್ನುವಂಥ ಮುನ್ಸೂಚನೆಯಿಂದ ನಾವು ಇದ್ರ ಬಗ್ಗೆ. ಈ ವೇಳೆಯಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಶಂಕರ್, ಅಯ್ಯಂಡಹಳ್ಳಿ ರಂಗಸ್ವಾಮಯ್ಯ, ಶಿವಣ್ಣ, ಒಂಬಾಳಯ್ಯ, ನಾಗರಾಜು, ಹನುಮೇಗೌಡ, ರಂಗೇಗೌಡ, ನರಸೇಗೌಡ, ರಮೇಶ್ ಮತ್ತಿತರ ಹಲವಾರು ಅಭಿಮಾನಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಾನು ನಿಮ್ಮ ರಂಜಿತಾ. ನಮಸ್ಕಾರ.